ನೀರಾಗೆ ಹೋಗ್ಬಿಡ್ಬೇಕು. ಮುಣಗಾದ ಯಾಕೆ ತೇಲನ್ಯಾಕ ಒಂದೆರಡು ಗುಚ್ಕಿ ತಿಂದು ಒಂದೆರಡು ಗುಟಕ್ಕೆ ನೀರು ಕೊಂಡು ಹಾಹು ಮಾಡ್ಕೋತ ಬಂದು ನಿಂತಂದರೆ ಮುಂದೆ ಬರ್ತಿರೋದು ತಾನೆ. ಹಾಡ್ಲಕ್ಕೆ ಕಲಿಯೋದಂದ್ರೆ ಭಜನ್ದಾಗ ಹೋಗಿ ಕೂಡು, ನಿನಗೆ ಸ್ವತಃ ಹಾಡ್ಲಕ್ಕೆ ಬಂದಿಲ್ಲ ಅಂದ್ರೆ ಹಿಂದೆ ಹಾಡು. ಆಗ ನಿನಗೆ ತಾಲ ಗೊತ್ತಾಯ್ತದ, ಲಯ ಗೊತ್ತಾಯ್ತದ, ಬೇಸೂರೇನು ಹಾಡ್ತಿದೆಯಲ್ಲ ಮುಂದೆ ಸ್ವರಕ್ಕೆ ಹಾಡ್ಲಕ್ಕೆ ಚಾಲು ಮಾಡ್ತೆ. ಅದರ ಸಲುವಾಗಿ ದೇವ್ರ ಭಜನೆ ಮಾಡಬೇಕು, ಹಾಡಬೇಕು ನಾನು ಎಲ್ಲರ ಹಾಡಿನಂಗ, ನಾನು ಹಾಡಬೇಕಂತ ನಿನ್ನ ಇಚ್ಛೆ ಇತ್ತಂದ್ರೆ ಭಜನೆ ಮಾಡೋರ ಬಳಿ ಹೋಗಿ ಅವ್ರ ಮುಂದೆ ಹಾಡ್ಲತ್ತರ ಅಂದ್ರೆ ಮೊದಲು ನೀಗ ಹಿಂದೇನು ಹಾಡ್ತಾರಲ್ಲ ಅವ್ರ ಜೊತೆಗೆ ಹಾಡ್ಲಕ್ಕೆ ಚಾಲು ಮಾಡು. ಅವು ಹಾಗೆ ನಿನಗೂ ಎಳ್ಕೊಂಡು ಹೋಯ್ತಾವ ಅತ್ತೆ, ಅವ್ರ ಸಂಕಟ ಆ ಧನಿಯಾಗಿ ನಿನ್ನ ಧನಿ ಇಟ್ಟು ಕೂಡಿ ಅತ್ತೆ ಎಳ್ಕೊಂಡು ಹೋಯ್ತಾವ. ನೀ ಒಂದಿನ ಭಾರಿ ದೊಡ್ಡ ಸಿಂಗರ್ ಆಯಿತು, ಭಾಳ ದೊಡ್ಡ ಗಾಯಕ ಆಯ್ತು. ಅದರ ಸಲುವಾಗಿ ಇಲ್ಲಿ ದಯಾಳು ಸಿದ್ಧಾರೂಢಪ್ಪ ಅವನು ಹೃದಯರ ಎಂಥದ್ದು ಹೊಡೆದಿರಬೇಕು, ಅವನು ಕೃಪಾರ ಎಂಥದ್ದಿರಬೇಕು, ಏಟರ ನಮಗೆ ತಿದ್ದಬೇಕು ಸಿದ್ಧಾರೂಢಪ್ಪ. ಅದರ ಸಲುವಾಗಂದ ಭಗವಂತನ ಭಜನೆ ಮಾಡಬೇಕು, ಜಪ ಮಾಡಬೇಕು, ಪೂಜಾ ಮಾಡಬೇಕು, ದೇವ್ರ ಗುಡಿಗೆ ಹೋಗಬೇಕು, ನಿನಗೆ ಇಚ್ಛೆ ಹುಟ್ಟಬೇಕಂದ್ರೆ ಮೊದಲು ನೀ ಏನು ಮಾಡು, ಅಭ್ಯಾಸ ಮಾಡು. ಅಭ್ಯಾಸ ಅಂದ್ರೇನು, ಹಾಡೋದು ಕಲಿಬೇಕಂದ್ರೆ ಹಾಡಬೇಕಂತ ನಿನ್ನ ಇಚ್ಛೆ ಇತ್ತು ಚಂದ ಅಂದ್ರೆ ಆ ಹಾಡು ಯಾವ ಕಲಿಸ್ತಾನ ಅಲ್ಲಿ ಹೋಗಿ ಸಂಗೀತ ಅಭ್ಯಾಸ ಮಾಡು. ಅಭ್ಯಾಸ ಇಲ್ದೇನೆ ಯಾವುದು ಆಗಂಗಿಲ್ಲ. ಅದಕ್ಕೆ ಅವರಂದರು ನೀ ಹೋಗಲ್ಲಿ ಕೂಡು, ಅಲ್ಲಿ ಹೋಗಿ ಕುಂತಿ ಅಂದ್ರೆ ಕೇಳಿ 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 ನಿನಗೆ ಇವತ್ತಿಲ್ಲ ನಾಳೆ, ಇವತ್ತಿಲ್ಲ ನಾಳೆ, ನಾಳಿಲ್ಲ ನಾಡದು, ಅದು ಈಗ ಹೋಗಲಿ, ವರ್ಷ ಹೋಗಲಿ, ಎರಡು ವರ್ಷ ಹೋಗಲಿ, ಕೊನೆಗೆ ನಿನ್ನ ಮನಸ್ಸು ಇದೇ ನಿರ್ಧಾರಕ್ಕೆ ಬರ್ತದ, ನಾನು ನನ್ನ ಜೀವನದೊಳಗೆ ಪರಮಾತ್ಮನಿಗೆ ಒಲಿಸಬೇಕು, ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು. ಆಗ ಯಾವಾಗ ಮನುಷ್ಯನಿಗೆ ಪರಮಾತ್ಮನಿಗೆ ತಿಳ್ಕೋಬೇಕು, ಆತ್ಮವನ್ನು ತಿಳಿಬೇಕು ಅಂತ ಇಚ್ಛಾ ಹುಟ್ಟುತ್ತದ, ಇಚ್ಛಾದಾಗ ಒಂದು ತಾಕತ್ತದ, ಇಚ್ಛಾ ಮನುಷ್ಯಾಗ ಬೇಚೇನು ಮಾಡ್ತದ, ಬೇಚೇನಾದ ಅಂದ್ರೆ ಅದಕ್ಕೆ ಪ್ರಯತ್ನ ಮಾಡ್ತಾನೆ, ಇಚ್ಛಾದಾಗಿಡ್ತಾಕತ್ತದ. ಇಚ್ಛಾ ಆಯಿತು ಅಂದ್ರೆ ಬೇಚೇನೆ, ಚಾ ಕುಡಿಯೋದು ಇಚ್ಛಾ ಆಯ್ತು, ನೀವು ಸುಮ್ಮನೆ ಕೂಡಂದ್ರೆ ಕೂಡ್ತೀರಿ, ಚಾ ಕುಡೋದು ಇಚ್ಛಾ ಆಯ್ತು. ಹತ್ತು ಕೆಲಸ ಇರಲಿ, ನಾ ಹಿಂದಿಂತವ್ರಿಗೆ ನೋಡೀನಿ, ಚಾದ ಇಚ್ಛೆ ಆಯ್ತಂದ್ರೆ ಒಲೆ ಮೇಲೆ ಅನ್ನ ಕುದಿಯಕ್ಕೆ ಇಟ್ಟಾರ ಅಕ್ಕಿ, ಅರ್ಧ ಆಗ್ಯದ, ಇವ್ರಿಗೆ ಚಾ ಬೇಕಾಗ್ಯದ, ಅವೇ ಅಕ್ಕಿ ಏನಿಗೆ ಹೋಯ್ತಾವಂತ ಕೆಳಗೆ ಇಳಿಸಿಟ್ಟು ಚಾ ಮಾಡ್ಕೊಂಡು ಕುಡಿದವ್ರು ಎಷ್ಟು ಮಂದಿ ಇಲ್ಲ. ರಾತ್ರಿ ಎಚ್ಚರಾದಾಗ ಕಪ್ಪು ಬಸಿ ಸೌರ ಸಂಬಂಧಿ ಭಾಳ ಇರ್ತದೆ. ನನಗೊಬ್ಬರು ಭಾಳ ಚಂದ ಹೇಳಿದರು, ರಾತ್ರಿ ದೀಡಕ್ಕೆ ಎಚ್ಚರಾಗಿತ್ತಂತ, ಹೆಸರು ಹೇಳಂಗಿಲ್ಲ ಅವ್ರದು, ರಾತ್ರಿ ದೀಡಕ್ಕೆ ಎಚ್ಚರಾಯ್ತು, ಹುಗ್ಗಿ ಉಣಬೇಕನ್ನಿಸ್ತ ಯಾವಾಗ ರಾತ್ರಿ ದೀಡ, ಮರುದಿವಸ ಮುಂಜಾನೆ ಮಾಡಿದ್ರೆ ಬರ್ತಿತ್ತು ಇಲ್ಲ, ಹುಗ್ಗಿ ಉಣಬೇಕಂತ ಮನಸ್ಸಿನಾಗ ಬಂತಂತ ನಿದ್ದಿನೇ ಬರಲ್ಲಂತ, ಈ ಕಡೆ ಹೊಳ್ಳೋದು ಈ ಕಡೆ ಹೊಳ್ಳೋದು ಈ ಕಡೆ ಹೊಳ್ಳೋದು, ಅರ್ಧ ತಾಸು ಹೋಯ್ತಂತ ಬರೀ ಹುಗ್ಗಿನೇ. ಈಗ ಇದು ಯಾಕೋ ಹಿಂಗಾದ್ರೆ ನಿದ್ದೆ ಬರಲ್ಲಂತ ರಾತ್ರಿ ಎರಡಕ್ಕೆ ಎದ್ದು ಹುಗ್ಗಿ ಮಾಡಿ ಉಂಡು ನಾಲ್ಕಕ್ಕೆ ಮಕ್ಕೊಂಡ್ಲಂತ. ಸ್ವತಃ ಹುಗ್ಗಿ ಹೆಣ್ಮಗಳು ಹೇಳಿದೆ ನಾನು, ಇಟ್ಟು ಬೇಚೇನಾಯ್ತು ಮನುಷ್ಯ. ಅದರ ಸಲುವಾಗಿ ನಿಜ್ಕೊಂಡ್ರು ಬರೀತಾರ, ಸದುಗತಿಯ ಆಸೆಯೋಳು ಉರಿಯದೆ ಶಬ್ದ ಪ್ರಯೋಗ ಮಾಡ್ಯಾರ. ಅದಕ್ಕೆ ಇಲ್ಲಿ ದಯಾಳು ಸಿದ್ಧಾರೂಢಪ್ಪ ನಮಗೊಂದು ಮಾತು, ಆ ಪಂಡಿತನ ಬಾಯಾಗ ಪ್ರಶ್ನೆ ಮಾಡಕ್ಕಾಗಿ ಸಿದ್ಧಾರೂಢಪ್ಪ ಅವನ ಬಾಯಿಂದ ಪ್ರಶ್ನೆ ಎತ್ತಿ ಉತ್ತರ ನಮಗೆ ಕೊಡ್ಲತ್ತಾನ. ನೀವು ಭಕ್ತರಾಗ್ರಿ, ನೀವು ಜ್ಞಾನಿಗಳಾಗ್ರಿ, ನೀವು ಯೋಗಿಗಳಾಗ್ರಿ, ನೀವು ಅಧ್ಯಾತ್ಮ ಸಾಧಕರಾಗ್ರಿ. ಅದು ಹೆಂಗಾದ್ರೆ ಆಯ್ತದ ಅಂದ್ರೆ ಸತ್ಸಂಗದಿಂದ ಆಯ್ತದ, ಪುರಾಣಗಳು ಸದ್ಗ್ರಂಥಗಳು ಓದುವುದರಿಂದ ಆಯ್ತದ. ಇನ್ನೊಂದು ಸಂಘ, ಇವು ಮೂರು ಭಾಳ ಮುಖ್ಯ ಅದವ ಅಂತ ಹೇಳಿದ್ರು. ಯಾವಾಗ ಇವನು ಮನಸ್ಸಿನಾಗ ಹುಟ್ಟತೇನಂತ, ನಾನು ನನ್ನ ಜನ್ಮ ಧನ್ಯ ಮಾಡ್ಕೋಬೇಕು, ನಾನು ಮುಕ್ತನಾಗಿರೋದು, ನಾನು ಮುಕ್ತಿಯನ್ನು ಸಂಪಾದಿಸ್ಬೇಕು. ಮೋಕ್ತುಂ ಇಚ್ಛು ಮುಮುಕ್ಷು, ಮುಕ್ತಿಯನ್ನು ಪಡಿಬೇಕು. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ನಾವು ಹೊಂದಬೇಕು. ಯಾವಾಗ ಅವನ ಮನಸ್ಸಿನೊಳಗೆ ಈ ಇಚ್ಛೆ ಹುಟ್ಟುತ್ತದ, ಆ ಸಮಯದೊಳಗೆ ಮುಮುಕ್ಷು ಆದವ ಗುರುಗಳಿಗೆ ಹುಡುಕ್ಲಕ್ಕೆ ಚಾಲು ಮಾಡ್ತಾರೆ. ಅದಕ್ಕೆ ನಿಜಗೊಂಡು ಜ್ಞಾನ ಪ್ರತಿಪಾದನ ಸ್ಥಳದೊಳಗೆ ಭಾಳ ಚಂದ ಬರೆದರು,
ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ, ವರ ನಿಗಮಗಳನ್ನು ಓದಿಪಾಡದೆ, ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ, ಪರಮ ಜೀವರ ಒಂದುಗೂಡದೆ ಸುಮ್ಮನಾಗದು ವಿಧಿಯೊಳೊಂದರೆ ಮುಕುತಿ. ಇದು ಜ್ಞಾನ ಪ್ರತಿಪಾದನ ಸ್ಥಳದ ಎರಡನೇ ಪದ್ಯ. ಅದರೊಳಗೆ ಈ ಮಾತು ಬರುತ್ತದೆ. ಅದರ ಸಲುವಾಗಿ ಯಾವ ಮನುಷ್ಯನಿಗೆ ನಾನು ಮುಕ್ತನಾಗಬೇಕು, ನನ್ನ ಜನ್ಮ ಧನ್ಯ ಮಾಡ್ಕೋಬೇಕು, ನಾ ಯಾರಿದ್ದ ಅಂತ ನನ್ನ ಸ್ವರೂಪದ ಜ್ಞಾನ ಮಾಡ್ಕೋಬೇಕು, ಪರಮಾತ್ಮ ಯಾರು ಅಂತ ಪರಮಾತ್ಮನ ಜ್ಞಾನ ಮಾಡ್ಕೋಬೇಕು, ಆ ಜ್ಞಾನನೇ ಮುಕ್ತಿ ಕೊಡ್ತದ. ಜ್ಞಾನ ದೇವತು ಕೈವಲ್ಯಂನ ಅನ್ಯ ಪಂಥಾಯ ಏನಾಯ ವಿದ್ಯತೆ ಅಂತ ಶ್ರುತಿ ಹೇಳ್ತದನ್ನೆಲ್ಲ. ನಾನು ಜ್ಞಾನವನ್ನು ಮಾಡಿಕೊಳ್ಳಲೇಬೇಕಂತ ಯಾವಾಗ ನಿಶ್ಚಯ ಮಾಡ್ತಾನ, ಆಗ ಗುರುಗಳಿಗೆ ಹುಡುಕ್ಲಕ್ಕೆ ಚಾಲು ಮಾಡ್ತಾನೆ. ಪೆಟಗಿ ಕಲಿಬೇಕು ಅಂತ ಇಚ್ಛಾ ಆಯಿತು. ಹೊಸ ಪೇಟಿ ತಂದ, ಮ್ಯಾಲೆ ಕೈ ಆಡಿಸ್ಲಕ್ಕೆ ಚಾಲು ಮಾಡ್ದ. ಏನು ಬರ್ತದ, ಏನು ಬರ್ತದ? ರೊಕ್ಕ ಇದ್ದು ಪೆಟಗಿ ತಂದು ಪೇಟಿ ಕಲಿಬೇಕಂದ. ಹಾರ್ಮೋನಿಯಮು ರೊಕ್ಕ ಕಂಡಾಬಟ್ಟಿ ಇದ್ದು ಹೋಗೊಂದು ಖರೀದಿ ಮಾಡ್ಕೊಂಡು ತಂದ. ಒಂದು 10-15 ಸಾವಿರ ಕೊಟ್ಟು ಕಲಿಬೇಕಂತ. ಯಾವ ಸ್ವರ ಏನದ ಅನ್ನೋದೇ ಗೊತ್ತಿಲ್ಲ. ಯಾವ ಸ್ವರ ಏನದನೇ ಗೊತ್ತಿಲ್ಲ. ಅವನಿಗೆಂದು ಸಂಗೀತ ಬರ್ತದೆ? ಆರೋಹಣ ಅವರೋಹಣ ಮುಂತಾದವು ಮೊದಲು ಕಲಿಬೇಕು. ಆಮೇಲೆ ಅವರು ಒಂದೊಂದು ರಾಗದು ನೊಟೇಷನ್ ಹಾಕ್ಕೊಡ್ತಾರೆ. ಆಗ ಅವು ಪ್ರಾಕ್ಟೀಸ್ ಮಾಡಬೇಕು. ಒಂದೊಂದು ರಾಗದ ಬಗ್ಗೆ ಚಂದ ಕಲಿಕೋತ ಹೋದ ಅಂದ್ರೆ ಎಷ್ಟೋ ರಾಗಗಳು ಕಲಿತ ಮೇಲೆ ಆಟೋಮೆಟಿಕ್ ಇವನು ನಡೀತಾನೆ. ಸಂಗೀತ ಕಲಿಬೇಕನ್ನವ ಯಾರಿಗೆ ಆ ವಿದ್ಯೆ ಬರ್ತದ ಅವ್ರಿಗೆ ಹುಡುಕಬೇಕು. ಹಾಂಗ ಪರಮಾತ್ಮನ ಜ್ಞಾನ ಮಾಡಿಕೊಂಡು ಮುಕ್ತ ಆಗ್ಬೇಕನ್ನವ ಯಾರಿಗೆ ಪರಮಾತ್ಮನ ಜ್ಞಾನದ ಆ ಗುರುಗಳಿಗೆ ಹುಡುಕಬೇಕು. ಏನಾರ ಸಿದ್ಧಿ ಬೇಕಂದವ ಕೌಳ ಯಾಮಳ ಶಾಸ್ತ್ರ ಯಾವನಿಗೆ ಬರ್ತದ ಅವನಿಗೆಲ್ಲ ತಿಳ್ಕೊ. ಇಂದ್ರಜಾಲ ಮಹೇಂದ್ರಜಾಲ ಕೌಳ ಯಾಮಳ ಅದ್ರ ಬಂದಿದ್ದರು. ಅದರ ಸಲುವಾಗಿ ಇಲ್ಲಿ ಹೇಳ್ತಾ ಇದ್ದಾರ, ಅಪ್ಪ ನಿನ್ನ ಬದುಕಿನೊಳಗೆ ನೀನು ಮುಕ್ತ ಐತಿ. ಆ ಮುಕ್ತ ಆಗಬೇಕಂದ್ರೆ ಇಚ್ಛಾ ಹುಟ್ಟಬೇಕು. ಆ ಇಚ್ಛಾ ಹುಟ್ಟಬೇಕಂದ್ರೆ ಸದ್ಗ್ರಂಥಗಳು ಓದಬೇಕು, ಅಭ್ಯಾಸ ಮಾಡಬೇಕು. ಇಲ್ಲ ಅಂದ್ರೆ ಗುರುಗಳ ಹತ್ರ ಹೋಗಿ ಶಾಸ್ತ್ರ ಅಭ್ಯಾಸ ಮಾಡಬೇಕು. ಇಲ್ಲ ಅಂದ್ರೆ ಭಕ್ತರ ಸಂಘ ಮಾಡಬೇಕು. ಇಲ್ಲಿಗೆ ತಂದ್ರೆ ನಿಲ್ಲಿಸ್ತಾರ. ಹಾಗಾದ್ರೆ ಮುಮುಕ್ಷು ಸದ್ಗುರುಗಳ ಹತ್ರ ಬರ್ತಾನ, ಮುಕ್ತಿ ಪಡಿಬೇಕನ್ನುವ ಇಚ್ಛಾ ಅದು ಎಲ್ಲಿ ತನ ಇರ್ತದ ಅಂತ ಹೇಳಿದ್ರೆ ಅವರು ಸದ್ಗುರುಗಳಲ್ಲಿ ಹೋಗಿ ತತ್ವಮಸಿ ಮಹಾವಾಕ್ಯವನ್ನು ಗುರುಮುಖದಿಂದ ಕೇಳಿ ಆಗ ಬ್ರಹ್ಮಾಕಾರ ಕಾರ್ಯತ ವೃತ್ತಿ ಮಾಡಿದಾಗ ಯಾವಾಗ ಬ್ರಹ್ಮ ಮೊದಲೇನಿತ್ತು ಮುಕ್ತಿ ಪಡಿಬೇಕು ಅನ್ನುವ ವೃತ್ತಿ ಇತ್ತು, ಆಮೇಲೆ ಅದು ಬ್ರಹ್ಮಾಕಾರ ವೃತ್ತಿ ಮನುಷ್ಯನಿಗೆ ಮುಕ್ತಿಯನ್ನು ಕೊಡ್ತದೆ. ಆಮೇಲೆ ಅದು ಮುಮುಕ್ಷತಾ ದಶೆನೇ ಮುಕ್ತಿಯ ದಶೆ ಆಗ್ತದೆ. ಸ್ಥಿತಿ ಮುಮುಕ್ಷು ಸ್ಥಿತಿನೇ ಮುಕ್ತಿಯ ಸ್ಥಿತಿ ಆಗ್ತದೆ. ಮಹಾವಾಕ್ಯ ಶ್ರವಣ ಮಾಡುವವರೆಗೆ ಇರುವುದು. ಆ ಸಮಯದಲ್ಲಿ ಮುಮುಕ್ಷು ದೇಶೆಯ ವೃತ್ತಿ ಅಹಂ ಬ್ರಹ್ಮಾಸ್ಮಿ ಭಾವದಿಂದ ಚಿತ್ತದಲ್ಲಿದ್ದು ಜ್ಞಾನಾಕಾರದಿಂದ ಅದು ಪರಿಣಮಿಸುತ್ತದೆ. ಆಗ ಅವನಿಗೆ ಜ್ಞಾನ ಆಗ್ತದ, ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂದು ತಾನೇ ಭ್ರಂಗಕೀಟ ನ್ಯಾಯದಂತೆ ತಾನೇ ಪರಮಾತ್ಮ ಆಗಿಬಿಡ್ತಾನೆ. ಅದಕ್ಕೆ ಅಪರೋಕ್ಷವೆನ್ನುವರು ನಾನೇ ಪರಮಾತ್ಮ ಅನ್ನೋದು ನಿಶ್ಚಯ ಆಯ್ತದ. ಈ ಭಾವವು ಸ್ಥಿರವಾಯಿತೆಂದರೆ ಇದರಿಂದ ದೇಹ ತಾನೆಂಬ ಭಾವವು ನಾಶವಾಗುವುದು. ಅಜ್ಞಾನಿತ್ತು ಅಲ್ಲಿ ತನ್ನ ಶರೀರ ನಾಂತಿದ್ದ, ಜ್ಞಾನ ಆಯಿತು ಬ್ರಹ್ಮ ನಾನು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ. ಮತ್ತು ಸಾಗರದಲ್ಲಿ ಜಲಬಿಂದು ಕೂಡಿ ಹೋದಂತೆ ಜೀವನು ಬ್ರಹ್ಮದಲ್ಲಿ ಸಮರಸ ಹೊಂದುವನು ಸಿದ್ಧಾರ್ಥ ಹೇಳ್ತಾನೆ. ಆಗ ನೀರಾಗಿ ನೀರು ಬರ್ತಾನೆ. ಸಾಗರ ಅಂದರೆ ಸಮುದ್ರ, ಸಮುದ್ರದೊಳಗೆ ಒಯ್ದು ನೀರು ಹಾಕಿದ್ರಿ ಅಂದ್ರೆ ಅದ್ರಾಗ ಒಂದಾಗಿ ಬೆರ್ತು ಹೋಗ್ತದೆ. ಹಾಗ ಜೀವ ಬ್ರಹ್ಮದೊಳಗೆ ಸಮರಸ ಆಗಿ ಹೋಗ್ತಾನ, ಸಾಯುಜ್ಯವನ್ನು ಹೊಂದುತ್ತಾನ, ಅವನು ಪರಬ್ರಹ್ಮವೇ ಆಗ್ತಾನೆ ಎಂದು ಸಿದ್ಧರು ಅಂದದ್ದು ಕೇಳಿ ಶಾಸ್ತ್ರಿಯು ಸಂತೋಷಪಟ್ಟು ಹೊರಟು ಹೋದನು. ಇಷ್ಟು ಮಾತು ಕೇಳಿದ ಮೇಲೆ ಆ ಶಾಸ್ತ್ರಿ ಬಹಳ ಆನಂದ ಆಯಿತು. ಅವ ಅಲ್ಲಿಂದ ಹೋಗ್ಬಿಡ್ತಾನೆ. ಅನಂತರದಲ್ಲಿ ಆವತ್ತು ಬಂದಿರ್ಬೋದು ಅಥವಾ ಮರುದಿವಸ ಬಂದಿರ್ಬೋದು, ಅನಂತರ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಆಮ್ಯಾಲೆ
ಇವ ಹೋದ ಮ್ಯಾ. ಮತ್ತೊಬ್ಬ ಬಂದ, ಅವನ ಹೆಸರು ಪಿಚ್ಚಂಡಯ್ಯ ಅಂತ. ಒಂದೊಂದು ಕಡೆ ಒಂದೊಂದು ನಮ್ಮನ ಹೆಸರಿರ್ತ, ಒಂದೊಂದು ರಾಜ್ಯದಾಗ ಒಂದೊಂದು ಕಡೆ ಹೆಸರುಗಳು ಬೇರೆ ಬೇರೆ ಇರ್ತವೆ. ಅಲ್ಲಿ ಯಾರೋ ಒಬ್ಬರು ಮಹಾತ್ಮರಾಗಿ ಹೋಗಿರಂದ್ರೆ, ಈ ಮುಂದೆ ನಮ್ಮ ಬಿಜಾಪುರದಿಂದ ಆ ಕಡೆ ಮುಂದೆ ಹೋದ್ರೆ ಬನ್ನಟ್ಟಿ, ಆ ಕಡೆ ಮುಂದೆ ಹೋದ್ರೆ ಅಂದ್ರೆ ಎಲ್ಲ ಕಾಡಪ್ಪ ಅಂತ ಹೆಸರಿರ್ತಾವೆ. ಕಾಡಸಿದ್ದೇಶ್ವರರಲ್ಲಿ ಪ್ರಸಿದ್ಧ ಕಾಡಪ್ಪ ಕಾಡಪ್ಪೆ. ಸೊಲ್ಲಾಪುರಕ್ಕೆ ಹೋಗ್ರಿ, ಸಿದ್ದರಾಮೇಶ್ವರನ ಹೆಸರೇ ಜಾಸ್ತಿ. ನಮ್ಮ ಭಾಗದಾಗ ಬಸಪ್ಪನೇ ಜಾಸ್ತಿ, ಮನೆಗೆ ಒಬ್ಬರು ಇಬ್ಬರು. ಅಣ್ಣತಂಕಿದಾಗ ಬಸಪ್ಪ ಇರೋರೇ ನಂಬಲ್ಲಿ, ಹಮೇಶ ಬಸವೇಶ್ವರ ಹೆಸರು, ಬಸವಣ್ಣನ ಹೆಸರು ಇರವೇ ನಮ್ಮಲ್ಲಿ. ಅಲ್ಲಿ ಒಬ್ಬ ಪಿಚ್ಚಂಡಯ್ಯ ಅನ್ನುವಂಥವ ಒಬ್ಬ ಶಾಸ್ತ್ರಿ, ಅವನು ಶಾಸ್ತ್ರ ಓದ್ಯ, ಪಂಡಿತ ಅದನ್ನ ಶಾಸ್ತ್ರಿ ಅದ. ಅವ ಶೀಘ್ರವಾಗಿ ತ್ವರೆಯಿಂದ ಅಂದ್ರೆ ಶೀಘ್ರವಾಗಿ ನೂರು, ಶೀಘ್ರವಾಗಿ ಅಂದ್ರೇನು, ನೂರು ಜರೂರಿ ಕೆಲಸ ಇದ್ದರೂ ಅವು ಬಿಟ್ಕೊಟ್ಟ ಓಡಿ ಬಂದ. ಎಲ್ಲ ಬಿಟ್ಟು ಮಾಡ್ಬೇಕಲ್ಲ, ಎಲ್ಲ ಆದ್ಮೇಲೆ ಮಾಡೋದು ಬೇರೆ. ನಾವು ಹಂಗೆ ಮಾಡ್ತೇವಲ್ಲ, ದೇವ್ರ ಪೂಜೆ ಯಾವಾಗ ಮಾಡ್ತೇವೆ ನಾವು? ಎಲ್ಲ ಆದ್ಮೇಲೆ, ಮನೆ ಹುಡುಗದಾಗಿರ್ಬೇಕು, ಮನೆ ಹೆಸರು ಮಾಡೋದಾಗಿರ್ಬೇಕು, ಭಾಂಡೆ ತಿಕ್ಕದಾಗಿರ್ಬೇಕು, ಅಡುಗೆ ಮಾಡೋದಾಗಿರ್ಬೇಕು, ಮಕ್ಕಳ ಶಾಲೆಗೆ ಕಳಿಸೋದಾಗಿರ್ಬೇಕು, ಗಂಡ ಊಟ ಮಾಡಿ ಹೋಗಿರ್ಬೇಕು, ಎಲ್ಲ ಆದ್ಮೇಲೆ ನಮಗೆ ದೇವ್ರ ನೆನಪು. ಎಲ್ಲ ಆದ್ಮೇಲೆ ಅದಕ್ಕೆ ದೇವ್ರಂತಾನ. ಕೊಟ್ಟಿಗೆಗೆ ನೀ ಅಮೇಕರಿ ಕೊಟ್ಟು ನನಗೆ ಮತ್ತೆ ಕುಡಳಿಕ್ಕಿ, ಅದಕ್ಕೆ ಪೈಲೆ ಹಾಲು ಕುಡಿಸು, ಅದಕ್ಕೆ ಮೇವು ಹಾಕಿದಳು, ಎಲ್ಲ ಮಾಡಿ ನನ್ನ ಕಡೆ ನೋಡ್ತಾಳೆ ಅಂದಮೇಲೆ ನನ್ನ ಕಿಮ್ಮತ್ ಇವ್ರ ಮನೆ ಗೇಟ್ ಅದ ಅಂತ. ಏಟು ಘಂಟೆ ಹೊಡೆದ್ರೆ ಘಂಟೆ ಹುಡುಕುತ್ತಾನೆ ಇವರು ಅಂತ ದೊಡ್ಡದು. ಎಲ್ಲ ಆದ ಮ್ಯಾಲೆ ಮಾಡೋದು ಬೇರೆ, ಎಲ್ಲ ಬಿಟ್ಟು ಮಾಡೋದು ಬೇರೆ. ನಾ ಪೂಜೆ ಆಗತ್ತಾನ ಏನು ಮಾಡೋದು? ನನಗೆ ಇವತ್ತು ಎಚ್ಚರ ಆಗಿಲ್ಲ ಅಂದರೂ ಸಹಿತ ನಾ ಪೂಜೆ ಆಗತ್ತಾನ ಮಾಡಂಗಿಲ್ಲ. ಮಕ್ಕಳ ಶಾಲೆಗೆ ಹೋಗಬೇಕಾ ಹೋಗಬಾರ್ದು ಅಂತ ಗಂಡ ಕೇಳಿದ್ರು. ಹೋಟಲ್ ಅವನ ಇಲ್ಲ ಊರಾಗ ಅಂತ ಹೆಂಡತಿ ಕೇಳಿದ್ರು. ಕರ್ಕೊಂಡು ಹೋಗ್ರಿ, ಅಲ್ಲೇ ಅವ್ಕೆ ಇಡ್ಲಿ ಅದು ಏನಾರ ತಿನ್ನಿಸ್ರಿ, ನೀವು ಒಂದು ಎರಡು ತಿನ್ನಿರಿ, ಯಾಕೆ ನನಗೆ ಅಡುಗೆಗೆ ತಡ ಇಟ್ಟಿರಿ, ಪೂಜೆ ಮಾಡೋದ. ಏನು ಮಾಡಲ್ಲ ನಾ ಪೂಜೆ ಆಗತ್ತೆ ಹಿಂಗೆ ಅನ್ನೋದು ಬೇರೆ, ಎಲ್ಲ ಅದ್ರ ಮೇಲೆ ಮಾಡೋದು ಬೇರೆ. ಇವೆರಡ್ರಾಗ ನಿಮಗೆ ಏನಾರ ಅಂತಾರ ಅನ್ನಿಸ್ತಾರ ಏನಿಲ್ಲ. ಅದರ ಸಲುವಾಗಿ ಇಲ್ಲಿ ಭಾಳ ಚಂದ ಮಾತು ಹೇಳಕ್ಕೆ ಚಾಲು ಮಾಡಿದ್ದಾರ. ತ್ವರೆಯಿಂದ ಬಂದನು ಅಂದ್ರೆ ಎಲ್ಲ ಬಿಟ್ಟುಕೊಟ್ಟು ಓಡಿ ಓಡಿ ಬಂದ ಸಿದ್ಧಾರೂಢಪ್ಪ. ಅಲ್ಲಿ ತನಕ ಗೊತ್ತಾಗಿತ್ತು, ತಿರುನಲ ವೇಲಿ ಮಂದಿಗೆಲ್ಲ ಗೊತ್ತಾಗಿತ್ತು, ತಿರುನಲ ಸ್ವಾಮಿ ಮಂದಿರದೊಳಗೆ ಒಬ್ಬ ಸಾಧು ಬಂದನಂತ. ಅವ ಏನು ಕೇಳಿದ್ರೆ ಅದು ಹೇಳ್ತಾನಂತ. ಮಂದಿ ಎಲ್ಲ ಹೋಗಿ ಕೇಳ್ತಾರ ಅವನ ಸಂಶಯ. ಪಂಡಿತರೆಲ್ಲ ತಾಳಿ ಹಚ್ಚಾರ ಅವನಲ್ಲಿ, ಅವರವ್ರ ಸಂಶಯಕ್ಕೆ ಏನೇನು ಅವರಿಗೆ ಭಕ್ತಿ ವಿಷಯದ ಕೇಳೋರು ಭಕ್ತಿ ವಿಷಯದ ಕೇಳ್ತಾರ, ಯೋಗದ ವಿಷಯದ ಕೇಳೋರು ಯೋಗದ ವಿಷಯದ ಕೇಳ್ತಾರ, ಜ್ಞಾನದ ವಿಷಯದೊಳಗೆ ಕೇಳೋರು ಜ್ಞಾನದ ವಿಷಯದ ಕೇಳ್ತಾರ. ಭಾರಿ ದೊಡ್ಡ ಮಹಾಪುರುಷ ಬಂದಾನಂತ, ನಡ್ರಿ ಅಂತ ಹೀಗೆಲ್ಲ ಗೊತ್ತಾಗಿತ್ತು. ಪಿಚ್ಚಂಡಯ್ಯ ಅಂದ, ನನಗೆ ಸಿಗ್ತಾನೋ ಇಲ್ಲೋಪ್ಪ, ಊರು ಬಿಟ್ಟು ಹೋದ್ರ ಓಡಬೇಕಂತ ಓಡೋಡಿ ಓಡೋಡಿ ಬಂದ. ಅವ ತತ್ವ ವಿಚಾರ ಮಾಡುವಂಥ ಮನುಷ್ಯ ಪಿಚ್ಚಂಡಯ್ಯ. ಬಂದವನೇ ಸಿದ್ಧಾರೂಢಪ್ಪನವ್ರಿಗೆ ಪ್ರಶ್ನೆ ಮಾಡ್ತಾನ. ಅವನಿಗೊಂದು ಆಶ್ಚರ್ಯ ಅನಿಸಿರ್ತಾನೆ, ಎಲ್ಲಕ್ಕೂ ಆಶ್ರಯ ಈ ಭೂಮಿ. ನಾವೆಲ್ಲರೂ ಯಾವ್ದರ ಆಶ್ರಯದಾಗಿದ್ದೇವೆ? ಭೂಮಿ ಮೇಲೆ ಇದ್ದೇವೆ ನಾವು. ನಾವು ಅಟೆ ಅಲ್ಲ, ದನ ಕರು ಬೆಕ್ಕು ನಾಯಿ ನರಿ ಹದ್ದು ಕಾಗಿ ಏನೇನವ ಎಲ್ಲ, ಆಕಳ ಎಮ್ಮೆ ಎತ್ತು ಎಲ್ಲ, ಎಲ್ಲಕ್ಕೂ ಭೂಮಿನೇ ಆಶ್ರಯ, ಎಲ್ಲ ಭೂಮಿ ಮೇಲೆ ಇರ್ತವೆ. ಗಿಡ ಗಂಟಿ ಹಿಡ್ಕೊಂಡು ಎಲ್ಲ ಭೂಮಿ ಮೇಲೆ. ಪೃಥ್ವಿಯು ಈ ಭೌತಿಕಗಳಿಗೆ ಆಧಾರವು. ಏನೇನು ಪಂಚಭೂತದಿಂದ ಹುಟ್ಟ್ಯವ, ಗಿಡ ಮರ ಬಳ್ಳಿ ಪಶು ಪಕ್ಷಿ ಕ್ರಿಮಿ ಕೀಟ ಮನುಷ್ಯ ಜಾನುವಾರು ದನ ಎಲ್ಲನೇ ಎಲ್ಲನೇ, ಇವೆಲ್ಲ ಎದ್ರ ಮೇಲೆ ಅದಾವ, ಇವಕ್ಕೆ ಆಧಾರ ಏನು ಅಂದ್ರೆ ಭೂಮಿ ಅದ. ಈ ಭೂಮಿಗೆ ಆಧಾರ ಏನದ? ನಾವೆಲ್ಲ ಭೂಮಿ ಮೇಲೆ ನಿಂತಿದ್ದೇವೆ, ಭೂಮಿ ಎದ್ರ ಮೇಲೆ ನಿಂತದ? ಹಿಂದಕ್ಕೆ ಒಂದು 30-40 ವರ್ಷ ಕೆಳಗೆ ಹಿಂದಿನವ್ರಿಗೆ ಗೊತ್ತದ, ಮನೆಯಾಗ ಅಡಕಿಲ್ ಗಡಿಗೆ ಕರ್ಬನ ಗಡಿಗೆ ಅಂತಿರ್ತಿದ್ದು.
ಒಂದರ ಮೇಲೊಂದು, ಒಂದರ ಮೇಲೊಂದು, ಒಂದರ ಮೇಲೊಂದು, ಒಂದರ ಮೇಲೊಂದು, ಒಂದು ನಾಲ್ಕು ಐದು. ಐದನೇದು ಅದ್ರ ಮೇಲೆ ನಿಂತದ, ಐದನೇದಕ್ಕೆ ಆಧಾರ, ನಾಲ್ಕನೇ ಗಡಿಗೆ. ಆ ಐದನೇದಕ್ಕೆ ನಾಲ್ಕನೇದಕ್ಕೆ ಆಧಾರ ಯಾವುದು? ಮೂರನೇ ಗಡಿಗೆ. ಐದು ನಾಲ್ಕು ಮೂರಕ್ಕೆ ಆಧಾರ ಯಾವುದು? ಎರಡನೇ ಗಡಿಗೆ. ಐದು ನಾಲ್ಕು ಮೂರು ಎರಡು ಅದರ ಕೆಳಗೆ ಒಂದನೇ ಗಡಿಗೆ. ಆ ಗಡಿಗೆಗೆ ಆಧಾರ ಯಾವುದು? ಭೂಮಿ. ಹಿಂಗೆ ಒಂದಕ್ಕೊಂದು ಆಧಾರ ಇರ್ತಾವಲ್ಲ. ಅದ್ರ ಸಲುವಾಗಿ ಅವ ಬಂದು ಕೇಳ್ತಾ ಇದ್ದಾನ, ಇಡೀ ಜಗತ್ತು ಜೀವಿಗಳು ಇವಕ್ಕೆಲ್ಲಕ್ಕ ಭೂಮಿ ಹೊತ್ಕೊಂಡು ನಿಂತದ, ಭೂಮಿನೇ ಆಧಾರದ. ಈ ಭೂಮಿಗೆ ಹೊತ್ಕೊಂಡು ನಿಂತಿದ್ದು ಯಾವುದು? ನಾವು ಅಲ್ಲಲ್ಲಲ್ಲಲ್ಲಿ ಪುರಾಣದಾಗ ಕೇಳಿದ್ದೇವೇನಂತ, ಭೂಮಿ ಘನವೆಂಬೆನೆ ನಾಗೇಂದ್ರನ ಪ್ರಣಾಮಣಿಯ ಮೇಲೆ ಅಡಗಿತ್ತು. ಈ ಭೂಮಿ ಹಾವಿನ ತಲೆ ಮೇಲದ ಅಂತಾರೆ. ಹೆಣ್ಣು ಮೇಲೆ ಹಾವಿನ ತಲೆ ಮೇಲೆ ಭೂಮಿ ಇರ್ತಿತ್ತು ಅಂದ್ರೆ ಮನ್ನೊಂದು ಹಾವು ಬಂದಿತ್ತು, ಒಂದು ಕಲ್ಲು ತಗೊಂಡು ಹೊಡೆದ, ಅದು ಸತ್ತೇ ಹೋಯಿತು. ಹಾವು ಒಂದು ಕಲ್ಲಿನ ಪೆಟ್ಟಿಗೆ ಉಳಿಯಂಗಿಲ್ಲ ಅಂದಮೇಲೆ ಅದು ಒಟ್ಟು ಮುರಿದು ಅದ, ಕಲ್ಲಿನ ಪೆಟ್ಟಿಗೆ ಉಳಿಯಂಗಿಲ್ಲ ಅಂದಮೇಲೆ ಇಡೀ ಭೂಮಿ ಅದ್ರ ಹೆಡಿ ಮೇಲೆ ಹೊತ್ತರ ಅದರ ಗತಿ ಏನದ ಅಂತ ಅವನಿಗೆ ಸಂಶಯ. ಇಡೀ ಭೂಮಿ ಹಾವಿನ ತಲೆ ಮೇಲೆ ಇರ್ಲಕ್ಕೆ ಸಾಧ್ಯ ಅದ, ಅದ್ರ ಲಕ್ಷ್ಯಾರ್ಥ ಬೇರೆ ಅದ ಅನ್ನತ್ವ. ಇವ ಪುರಾಣ ಓದೇನಾ, ಇವನಿಗೆ ಸಂಶಯ ಬಂದದ. ಅದರ ಸಲುವಾಗಂತಾನ, ಈ ಭೂಮಿ ಎಲ್ಲರಿಗೆ ಆಧಾರ ಭೂಮಿ ಅದ, ಈ ಭೂಮಿ ಅದರ ಮೇಲೆ ನಿಂತದ ಹೇಳ್ರಿ ಅಂದಾಗ ಸಿದ್ಧಾರೂಢಪ್ಪನವರು ದಯದಿಂದ ಅವನಿಗೆ ಹೇಳ್ತಾ ಇದ್ದಾರೆ, ಭಾಳ ಚಂದ ಉತ್ತರ ಕೊಡ್ತಾ ಇದ್ದಾರೆ ಅಪ್ಪನವರು. ಪೃಥ್ವಿಯು ಜಲದ ಮೇಲೆ ಇರುವುದು. ಮಂದಿಗೆಲ್ಲ ಭೂಮಿ ಹೊತ್ಕೊಂಡು ದನ ಕರು ಮಂದಿಗೆಲ್ಲ, ಆ ಭೂಮಿಗೆ ಹೊತ್ಕೊಂಡು ನಿಂತಿದ್ದು ಯಾವುದು ಅಂದ್ರೆ ನೀರು. ಸುತ್ತ ಎಲ್ಲ ನೀರದ, ಕೆಳಗೂ ನೀರದ. ಬೋರ್ವೆಲ್ ಹೊಡೆದ್ರೆ ನೀರು ಬರ್ತಾವಿಲ್ಲ? ಸುತ್ತನೂ ನೀರದ, ಕೆಳಗೂ ನೀರದ. ಇದು ಮ್ಯಾಲೆ ಭೂಮಿ ನಡುಗಡ್ಡೆಯಾಗಿ ತೇಲ್ತದ, ಮ್ಯಾಲೆ ಕೆಳಗೆ ನೀರದ. ಅದರ ಸಲುವಾಗಿ ಹೇಳಿದ್ರೆ ಅವರು ಈ ಭೂಮಿಗೆ ಆಧಾರ ನೀರದ. ಮತ್ತು ನೀರಿಗೆ ನೀರು ಅದ್ರ ಮೇಲದ, ನೀರು ಬೆಂಕಿ ಮ್ಯಾಲದ. ಜ್ವಾಲಾಮುಖಿಯದೆಲ್ಲ ನೆಲದಾಗೆ ಇರ್ತಾವೆ. ಸಮುದ್ರದೊಳಗೆ ಸಮುದ್ರದ ತಳದಾಗ ವಡವಾಗ್ನಿ ಅಂತಿರ್ತಾವ. ನಿಮಗೂ ಎಲ್ಲರಿಗೂ ಗೊತ್ತದ, ಜಾಸ್ತಿ ಈ ಜಾಸ್ತಿ ಗರಂ ಆಯ್ತಂದ್ರೆ, ಬಿಸಿಲು ಜಾಸ್ತಿ ಆಯಿತು ಅಂದ್ರೆ ಪಸಿನ ಸೋರಕ್ಕೆ ಚಾಲು ಮಾಡ್ತಾರೆ. ಒಲಿ ಮೇಲೆ ಬೆಣ್ಣೆನೋ ಏನೋ ಇಟ್ಟಿರಿ, ಕೆಳ ಕಾಸಲಕ್ಕಿಡ್ರಿ, ಪಾತ್ರೆ ಗರಂ ಆಗ್ಲತ್ತಂದ್ರೆ ಅದು ಕರಗಕ್ಕೆ ಚಾಲು ಮಾಡ್ತಾರೆ. ಬೆಂಕಿ ಬೆಂಕಿ ಮ್ಯಾಲೆ ಏನು ನಿಂತದ? ಜಲ. ಭಾಳ ಮಜಾ ಅದ ಇದೆಲ್ಲ. ಆದ್ರೆ ಆ ಬೆಂಕಿ ಅದ್ರ ಮೇಲೆ ಬದುಕಿ ಅದ, ಅದಕ್ಕೆ ಆಧಾರ ಯಾವುದು? ಅಗ್ನಿಗೆ ಆಧಾರ ಯಾವುದು ಅಂದ್ರೆ ಗಾಳಿ. ಆಕ್ಸಿಜನ್ ಇದ್ರೆ ದೀಪ ಉರಿತದ, ಆಕ್ಸಿಜನ್ ಸಿಗಲ್ಲ ಹೋಯ್ತು ಅಂದ್ರೆ ದೀಪ ಶಿವಾಯ. ನೀವು ಬೇಕಾದ್ರೆ ಮನೆಯಾಗ ಆರತಿ ಅದು ಹಚ್ಚಿರಿ, ಅದ್ರ ಮೇಲೆ ಒಂದು ಡಬ್ಬಿ ಅಥವಾ ಒಂದು ಯಾವುದೋ ಪಾತ್ರೆ ಬಾರಲ್ಲ ಹಾಕ್ರಿ, ಆಮೇಲೆ ತೆಗೆದು ನೋಡ್ರಿ, ಅದು ಹರ ಹರ ಮಹಾದೇವ ಶಂಭು ಕಾಶಿ ವಿಶ್ವನಾಥ ಗಂಗೆ ಆಗಿರ್ತದೆ, ನಂದಿ ಹೋಗಿರ್ತದೆ. ಬೆಂಕಿ ಅದರ ಮೇಲೆ ಬದುಕ್ಯಾದಂದ್ರೆ ಗಾಳಿ ಮೇಲೆ ಬದುಕ್ಯಾದ, ಅದಕ್ಕೆ ಪವನ ಸಖ ಅಂತ ಕರೀತಾರೆ. ಅದಕ್ಕೆ ಬೆಂಕಿಗೆ ಆಧಾರ ಏನಂದಂಗಾಯ್ತು? ಗಾಳಿ ಅಂದಂಗಾಯ್ತು. ಈ ಗಾಳಿಗೆ ಆಧಾರ ಯಾವುದು? ಈ ಗಾಳಿಗೆ ಆಧಾರ ಆಕಾಶ ನೋಡು, ಅವಕಾಶದೊಳಗೆ ಗಾಳಿ ತಯಾರಾಯ್ತದೆ. ಈ ಪೆಟ್ಟಿಗೆ ಅದು ಇರ್ತಾವಲ್ಲ ಹಾರ್ಮೋನಿಯಂ, ಅದಕ್ಕೆ ಭತ್ತ ಅಂತಿರ್ತದೆ, ಅದರೊಳಗೆ ಖುಲ್ಲನೇ ಇರ್ತದೆ. ಕಂಬಾರ ಮನೆಗೆ ತಿದಿ ಅಂತಿರ್ತೀವಿ, ಒಳಗೆ ಖುಲ್ಲನೇ. ಗಾಳಿ ಹುಟ್ಟಬೇಕಾದ್ರೆ ಅದು ಹಿಂಗೆ ಅಲ್ಲಿ ಕುಂತು ಆ ತಿದಿಯನ್ನು ನಡೆಸಬೇಕಾಗ್ತಿತ್ತು, ಆಗ ಅದು ಕೆಳಗ ಮೇಲೆ ಆಯ್ತಿತ್ತು, ಗಾಳಿ ಹೊರಗೆ ಬರ್ತಿತ್ತು. ಅದರೊಳಗೆ ಪೊಳ್ಳದ, ನೀವು ಹಿಂಗೆ ಎರಡೂ ಕೈ ತೊಗೊಂಡು ಹಿಂಗೆ ಬಡೀರಿ, ಗಾಳಿ ಹೊರಗೆ ಬರ್ತದೆ. ಪೊಳ್ಳಿಲ್ಲದೇ ಗಾಳಿ ಇಲ್ಲ, ಅದಕ್ಕೆ ಗಾಳಿಗೆ ಆಧಾರ ಆಕಾಶ. ಇದೇನು ನೀವೇ ಹೇಳತ್ತೀರಿ, ಏನು ಕಲ್ಪನೆ ಮಾಡಿ ಹೇಳತ್ತೀರಿ, ಏನು ಇದಕ್ಕೆ ಏನಾರ ಆಧಾರದ? ಪಿಚ್ಚಂಡಯ್ಯ ಕೇಳ್ತಾನೆ, ಏನಿದು ನಾ ಕೇಳತ್ತಿದ ಅಂತ ನೀವೇನು ನಿಮ್ಮ ಮನಸ್ಸಿಗೆ ಬಂದಂಗೆ ಕಲ್ಪನೆ ಮಾಡಿ ಹೇಳತ್ತೀರಿ, ಏನು ಇದಕ್ಕೆ ಏನಾರ ಪ್ರಮಾಣ ಆಧಾರದ? ಏ ತಮ್ಮ ಪ್ರಮಾಣದನೋ ಆಧಾರದ, ಆಧಾರದ.
ಏತಸ್ಮಾದ್ ಆತ್ಮನಃ ಆಕಾಶ ಸಂಭೂತ ಶ್ವೇತಾಶ್ವೇತರ ಉಪನಿಷತ್ ಪ್ರಮಾಣದ ವೇದ ಪ್ರಮಾಣದ ಇದಕ್ಕ ವೇದ ಅಂದ್ರೆ ಪರಮಾತ್ಮನ ಮಾತು. ಅದರ ಸಲುವಾಗಿ ಏತಸ್ಮಾದ್ ಆತ್ಮನಃ ಆಕಾಶ ಸಂಭೂತ, ಆಕಾಶಾದ್ ವಾಯು, ವಾಯೋರ್ ಅಗ್ನಿ ಅದ್ಭಿ ಅಗ್ನ, ವಾಯೋರ್ ಅಗ್ನಿ ಅದರಿಂದ ಆಪ ಅದ್ಭಿ ಪೃಥ್ವಿ, ಅಗ್ನೋರ್ ಆಪ ಹೀಗ ಅದರೊಂದು ಕ್ರಮ. ಅದರ ಸಲುವಾಗಿ ಹೇಳಿದ ಆಕಾಶ, ಆಕಾಶದಿಂದ ಗಾಳಿ, ಗಾಳಿಯಿಂದ ಬೆಂಕಿ, ಬೆಂಕಿಯಿಂದ ನೀರು, ನೀರಿನಿಂದ ಭೂಮಿ, ಇದು ಕ್ರಮ. ಅದಕ್ಕೆ ಸಿದ್ಧಾರೂಢಪ್ಪನವರು ಬಹಳ ಸುಂದರವಾಗಿ ಏತಸ್ಮಾತ್ ಆತ್ಮನಃ ಆಕಾಶ ಸಂಭೂತ ಚೈತನ್ಯ ರೂಪನಾದ ಪರಮಾತ್ಮ ಅಥವಾ ಆತ್ಮ, ಅದರಿಂದ ಆಕಾಶ ಹುಟ್ಟಿತು, ಆಕಾಶದ ಹೊಟ್ಟೆಯಾಗ ಗಾಳಿ ಹುಡ್ತು, ಗಾಳಿ ಹೊಟ್ಟೆಯಾಗ ಬೆಂಕಿ ಹುಡ್ತು, ಬೆಂಕಿ ಹೊಟ್ಟೆಯಾಗ ನೀರು ಹುಡ್ತು, ನೀರಿನ ಹೊಟ್ಟೆಯಾಗ ಭೂಮಿ ಹುಡ್ತು. ಹಿಂಗಾಗಿ ಇವು ಹುಟ್ಟಿ ಪಂಚಭೂತಗಳು ಹುಟ್ಟುದು, ಈ ಪಂಚೀಕರಣದಿಂದ ಜಗತ್ತಾಯಿತು. ನಾವು ಪಂಚಭೂತಗಳ ವಿಚಾರ ಅದಕ್ಕೆ ಪಿಂಡಾಂಡ ತಿಳಿಯುವ ಸಲುವಾಗಿ, ಭೂತಗಳ ವಿಚಾರ ಅದಕ್ಕೆ ಮಾಡಬೇಕಂದ್ರೆ ಈ ಜಡವಾದ ಶರೀರ ವಿಚಾರ ಮಾಡುವ ಸಲುವಾಗಿ. ಇದರಾಗ ಪಂಚಭೂತಗಳು ಅವರು ನಾವು ಹಂಚಿಕೊಟ್ಟ ಮೇಲೆ ಚೇತನ ಒಂದೇ ಉಳಿತದ, ಅದುವೇ ಪರಮಾತ್ಮ, ಅದುವೇ ಆತ್ಮ. ಅದರ ಸಲುವಾಗಿ ಇಲ್ಲಿ ವೇದ ಪ್ರಮಾಣವಿದೆ. ಯಾಕೆಂದರೆ ವಾಯು ಆಕಾಶದ ಶ್ವಾಸವೆಂದು ಜ್ಞಾತ ಜನರು ಹೇಳುತ್ತಾರೆ, ಜ್ಞಾನಿಗಳಂತಾರ. ಆಕಾಶದ ಆಕಾಶದ ಉಶ್ವಾಸ ಶ್ವಾಸ ನಿಶ್ವಾಸನೆ, ಆಕಾಶ ಶ್ವಾಸ ನಿಶ್ವಾಸ ಮಾಡ್ತದಂತ ಅದರಿಂದ ಗಾಳಿ ತಯಾರಾಗ್ಯದ ಅಂತ ಜ್ಞಾನಿಗಳಾದವರು ಹೇಳ್ತಾರ. ಆಕಾಶಕ್ಕೆ ಆಧಾರ ಪರಮಾತ್ಮ, ಅದನ್ನು ಅಕ್ಷರ ರೂಪ ಪರಮಾತ್ಮ. ಅದಕ್ಕಿದು ಶ್ವೇತಾಶ್ವೇತರ ಶ್ರುತಿ ಪ್ರಮಾಣವನ್ನು ಕೊಟ್ಟು ಇದನ್ನು ಕೇಳಿ ಶಾಸ್ತ್ರಿಯು ಬಹಳ ಆನಂದಪಟ್ಟನು. ತನ್ನ ಮನೆಗೆ ಹೋಗಿ ಸಿದ್ಧರ ದೆಸೆಯಿಂದ ಮೃಷ್ಟಾನ್ನ ತಂದು ಅವರ ಮುಂದಿಟ್ಟು ಸೇವಿಸಬೇಕೆಂದು ಪ್ರಾರ್ಥಿಸಿದನು. ಸಿದ್ಧನಾಥರು ಅದನ್ನು ಮಿತವಾಗಿ ಸೇವಿಸಿದರು. ಪಿಚ್ಚಂಡ ಈಗ ಬಹಳ ಆನಂದ ಆಯಿತು. ಇಂಥ ಮಹತ್ತಮರು ಪ್ರಪಂಚದೊಳಗೆ ದುರ್ಲಭ. ನಾ ಏನು ಭಾಗ್ಯ, ಏನು ಪುಣ್ಯ ಮಾಡೀನಿ ಅಂತ ಈ ಸಿದ್ಧಾರೂಢಪ್ಪಂದು ಇವತ್ತು ನನಗೆ ಭೇಟಿಯಾಯಿತು, ನನಗೆ ಸಂಶಯ ಕಂಡಾಬಟ್ಟಿ ಇತ್ತು ಅಂದವ. ಹಾವಿನ ಹೆಡಿ ಮೇಲರ ಇವು ಇರ್ಲಕ್ಕೆ ಸಾಧ್ಯ ಇಲ್ಲ. ಅದ ಅಂದರೆ ಅದ್ರ ಮೇಲದ, ಇದಕ್ಕೆ ಆಧಾರ ಏನಿರಬೇಕು? ಇದಕ್ಕೆ ಅದು ಆಧಾರ ಆದ್ರೆ ಅದು ಯಾವ್ದರ ಆಧಾರದಾಗದ, ಮತ್ತು ಅದು ಅದ್ರ ಯಾವ್ದರ ಆಧಾರದಾಗದ, ಅದು ಯಾವ್ದರದ. ಈ ಭೂತದ ವಿಚಾರ ಮಾಡ್ಕೊತ ಹೋದ್ರೂ ನೀ ಪರಮಾತ್ಮಗೆ ಮುಟ್ಟುತ್ತೆ, ಶರೀರ ವಿಚಾರ ಮಾಡ್ಕೊತ ಹೋದರೂ ನೀ ಪರಮಾತ್ಮಗೆ ಮುಟ್ಟುತ್ತೆ, ಜಗತ್ತಿನ ವಿಚಾರ ಮಾಡಿದ್ರು ನೀವು ಹೋಗಿ ಮುಟ್ಟದು ಪರಮಾತ್ಮಗೆ. ಹ್ಯಾಂಗಂದ್ರೆ ಎಲ್ಲ ನದಿಗಳು ಹೋಗಿ ಸಮುದ್ರಕ್ಕೆ ಮುಟ್ಟತಾವು, ಬೇರೆ ಗತಿನೇ ಇಲ್ಲ ಅವು. ಅದರ ಸಲುವಾಗಿ ಶರೀರ ವಿಚಾರ ಮಾಡೋ ದೇಹದ ಶೋಧನ ಆಗ್ಬೋದು, ಸಾಧನ ಅಂತ ಹೇಳ್ತಾರೆ. ಶರೀರ ವಿಚಾರ ಮಾಡಿದ್ರು ನೀ ಪರಮಾತ್ಮನಿ ಮುಟ್ಟತಿ, ಜೀವನ ವಿಚಾರ ಮಾಡಿದ್ರು ನೀ ಪರಮಾತ್ಮನಿ ಮುಟ್ಟತಿ, ಪಂಚಭೂತಗಳ ವಿಚಾರ ಮಾಡಿದ್ರು ನೀ ಪರಮಾತ್ಮನಿಗೆ ಹೋಗಿ ಮುಟ್ತಿ, ಜಗತ್ತಿನ ವಿಚಾರ ಮಾಡಿದ್ರು ನೀ ಸತ್ಯಕ್ಕೆ ಹೋಗಿ ಮುಟ್ತಿ, ಪರಮಾತ್ಮನಿ ಮುಟ್ತಿ. ಅದರ ಸಲುವಾಗಿ ಇಲ್ಲಿ ದಯಾಳುಗಳಾಗಿರುವ ಸಿದ್ಧಾರೂಢಪ್ಪನವರು ಹೇಳ್ತಾ ಇದಾರ, ಅಪ್ಪ ನಿನ್ನ ಮಹಿಮಾ ನಿನಗೆ ಗೊತ್ತಾಗಿಲ್ಲೋ, ನಿನ್ನಿಂದನೇ ಜಗತ್ತಾಗ, ನಿನ್ನ ನೀನೇ ಇರ್ಗ ಜಗತ್ತು ಮಾಡಿದವ ನೀನೇ, ನೆನಪು ಹೋಗ್ಯದ ನಿನ್ನ ಬಗ್ಗೆ ಭಾಳ ದಿನ ಆಗ್ಯದ. ಹುಟ್ಕೋತ್ ಹುಟ್ಕೋತ್ 84 ಲಕ್ಷ ಯೋನಿ ತಿರುಗಿ ಬಂದಿರಿ, ನಿನಗೆ ನೆನಪು ಹೋಗ್ಯದ. ಭಾಳ ವರ್ಷ ಆಯಿತು, ಭಾಳ ದಿನ ಆಯ್ತು ಅಂದ್ರೆ ನಿಮ್ಮ ಕೈಲಿ ನೀವು ಇಟ್ಟಿದ್ದು ಸಾಮಾನ್ಯ ನಿಮಗೆ ಗೊತ್ತಾಗಂಗೆ, ನೀವು ಮಾಡಿದೆ ಇದು ನಾ ಮಾಡಿದ ಅಂತೀರಿ, ಮತ್ತೆ ಯಾರ ಹೇಳ್ಬೇಕು ನಿಮ್ಗೆ? ಇದು ಮರೆಯುವ ಜೀವನ ಸ್ವಭಾವದ. ನೀ ಜೀವಾಗಿದೆಪ್ಪ, ದೇವರಿದ್ದಾಗ ಜಗತ್ತು ಮಾಡಿದಿ, ಈಗ ಜೀವಾಗಿದ್ದಿ ನೆನಪು ಹೋಗ. ಹ್ಯಾಂಗೆ ಹುಟ್ಟದೇವು ಅಂದ್ರೆ ಹಿಂದಿನ ಜನ್ಮದ ನೆನಪು ಹೋಯ್ತದಲ್ಲ, ಹಿಂದಿನ ಜನ್ಮದಾಗ ಏನೇನು ಮಾಡಿದ್ದೇವೆ ಏನೇನಿಲ್ಲ ಅನ್ನೋದು ಸತ್ಯವ ಅಂತ ತಿಳ್ಕೊರಿ. ಸತ್ತ ಮತ್ತೆ ಹುಟ್ಟೇಬೇಕಲ್ಲ, ಹುಟ್ಟಂದ್ರೆ ನಡೀತದೆ ಹಂಗೆ. ಜಗತ್ತದ ಇದು, ಕರ್ಮದ ಸಿದ್ಧಾಂತದ ಇದು. ಹುಟ್ಟಿದಾಗ ಹಿಂದಿನ ಜನ್ಮದಾಗಿದ್ದಿ, ಅಲ್ಲಿನೂ ಗಾಂಡಿತ್ತು, ಹೆಂಡತಿ ಇತ್ತು, ಮಕ್ಕಳಿತ್ತು, ಮರುಗಳಿತ್ತು, ಏನಾರ ಇತ್ತು ಇತ್ತು. ಸತ್ತಿ ಮತ್ತು ಹುಟ್ಟಿ ಬಂದು ಹಿಂದಿನ ಅಟೆಲ್ಲ ನೆನಪು ಹೋಗ್ತದೆ, ಒಂದು ನೆನಪು ಉಳಿಯಂಗಿಲ್ಲ. ದೇವರಾಗಿ ಜಗತ್ತು ಸೃಷ್ಟಿ ಮಾಡಿದಿ, ಜೀವನಾಗಿ ಅದರೊಳಗೆ ಪ್ರವೇಶ ಮಾಡಿದೆ. ತತ್ ಸೃಷ್ಟ್ವ ತದಾನು ಪ್ರವೇಶಿತ, ಶ್ರುತಿ ಹೇಳ್ತದೆ. ದೇವನಾಗಿ ಜಗತ್ತು ಸೃಷ್ಟಿ ಮಾಡಿ ಇಟ್ಟೆಲ್ಲ ಜೀವಗಳಿಗೆ ತಯಾರು ಮಾಡಿ ಅವು ಒಂದೂ ಏನು ಒಡೆಡಲು, ನೋಡಲು, ಕೇಳಲು, ಮುಟ್ಟಲು, ಮುಸಿಸಲು ಒಂದು ಸುಮ್ಮಿರಬೇಡ್ದ,
ಜೀವನಾಗಿ ಒಳಗೆ ಪ್ರವೇಶ ಮಾಡಿದೆ. ಒಳಗೆ ಪ್ರವೇಶ ಮಾಡಿದೆ, ಈ ಹೃದಯದಾಗ ಘಟಕಾಸ್ದಿ ಕಳೆದೋದಿ, ನಾ ದೇವರಿದ್ದನ್ನದೇ ನೆನಪೋಯ್ತು. ಜಗತ್ತು ಮಾಡಿದವನು ನೀನೇ, ಶರೀರ ತಯಾರು ಮಾಡಿದವನು ನೀನೇ, ಶರೀರದೊಳಗೆ ಪ್ರವೇಶ ಮಾಡಿದವನು ನೀನೇ, ಪ್ರವೇಶ ಮಾಡಿ ಜನ್ಮ ಮರಣಕ್ಕೆ ಒಳಗಾದವನು ನೀನೇ, ಮುಕ್ತಿ ಹ್ಯಾಂಗಾದಂತ ವಿಚಾರ ಮಾಡಿದವನು ನೀನೇ, ಮತ್ತು ಗುರುಗಳ ಹತ್ರ ಹೋಗಿ ಸೇವೆ ಮಾಡಿದವನು ನೀನೇ, ತತ್ವಮಸಿ ಮಹಾವಾಕ್ಯ ಕೇಳಿದವನು ನೀನೇ, ಮನನ ನಿಧಿಧ್ಯಾಸನ ಮಾಡಿದವನು ನೀನೇ, ಕೊನೆ ಹೋಗಿ ನಾನೇ ಪರಮಾತ್ಮ ಇದ್ದ, ಏಟು ಹುಚ್ಚಿದ್ದ ನಾನು, ನಂದು ನನಗೆ ನೆನಪಿಲ್ಲದ ಸಲುವಾಗಿ ಈಟು ಫಜಿತಿ ಆಯಿತು ನನಗೆ ಅಂತ ಹಿಂದೆಂದು ನಗತಾನಂತ. ಅವನಿಗೆ ಹೆಂಗೆಂಗೋ ಅನ್ನಿಸ್ತದಂತ, ಖಜೀಲಿ ಆಯ್ತದ, ಏನೇನೋ ಆಯ್ತದ ಮನುಷ್ಯನಿಗೆ. ಅದರ ಸಲುವಾಗಿ ಶಾಸ್ತ್ರದೊಳಗೆ ಹೇಳಿದ್ರು, ಈ ಪಂಚಭೂತಗಳಿಗೆ ಆಧಾರ ಪರಮಾತ್ಮ, ಅದುವೇ ನೀನು, ಇಲ್ಲಿಗೆ ತಂದು ನಿಂದ್ರಿಸ್ತಾರೆ ಸಿದ್ಧಾರ್ಥನವರು. ಅದರ ಸಲುವಾಗಿ ಬಹಳ ಸುಂದರವಾದ ವ್ಯಾಖ್ಯಾನದ. ಮತ್ತು ನಾಳೆ ಒಬ್ಬ ಪಂಡಿತ ಸಿದ್ಧಾರ್ಥಪ್ಪನವ್ರಿಗೆ ಒಂದು ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ಅಪ್ಪನವ್ರು ಬಹಳ ಚೆಂದ ಉತ್ತರ ಕೊಟ್ಟಿದ್ದ. ಆ ವಿಷಯ ಮತ್ತೆ ನಾಳೆ ನೋಡೋಣ. ವಿಜಯ್ ರೆಕಾರ್ಡಿಂಗ್ ಸರ್ವಿಸಸ್, ದಾಜಿಬಾನ್ ಪೇಟ್, ಹುಬ್ಬಳ್ಳಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ, ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.